ಮೊನ್ನೆ ಮೊನ್ನೆ ಬೆಂಗಳೂರಲ್ಲಿ ನಡೆದಂತ ಮೆಟ್ರೋ ದುರಂತ ಇನ್ನು ಕೂಡ ಕಣ್ಣ ಮುಂದೆ ಇರುವಂತ ಸಂದರ್ಭದಲ್ಲಿ ಈಗ ಮತ್ತೊಂದು ದುರಂತ ವರದಿಯಾಗಿದೆ ಮೆಟ್ರೋ ಆ ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಆ ಜಾಗಗಳಲ್ಲಿ ಹಾಕಿರೋ ಬ್ಯಾರಿಕೇಡ್ ಬಿದ್ದು ಕಾರ್ ಒಂದು ಜಖಮಾಗಿದೆ ದೊಡ್ಡನೆಕುಂದಿಯಿಂದ ಮಹದೇವಪುರ ಕಡೆಗೆ ಹೋಗುವಂತ ರಸ್ತೆಯಲ್ಲಿ ಈ ಅವಘಡ ನಡೆದಿದೆ ಮೆಟ್ರೋ ಕಾಮಗಾರಿಯ ಭದ್ರತೆಗೆ ಅಂತ ಅಳವಡಿಸಿದಂತ ಬ್ಯಾರಿಕೇಡ್ ಜಾರಿ ಬಿದ್ದು ಹ್ಯುಂಡೈ i10 ಕಾರ್ನಲ್ಲಿ ಬಿದ್ದಿದೆ ಆ ಕಾರು ಜಖಮಾಗಿದೆ ಬ್ಯಾರಿಕೇಡ್ ಬಿದ್ದ ರಭಸಕ್ಕೆ ಆದರೆ ಪುಣ್ಯ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಆದರೆ ಕಾರಿನ ಮುಂಭಾಗ ಜಖಮಾಗಿದೆ ಬ್ಯಾರಿಕೇಡ್ ಸ್ವಲ್ಪ ಒಂದು ಸೆಕೆಂಡ್ ಲೇಟ್ ಆಗಿ ಬಿದ್ದಿದ್ರು ಕೂಡ ಕಾರಿನ ಬೇರೆ ಭಾಗಕ್ಕೆ ಬಿಳ್ತಾ ಇತ್ತು ಅಂದ್ರೆ ಕಾರ್ ಟ್ರಾವೆಲ್ ಇರ್ತಿತ್ತು ಅಥವಾ ಕಾರ್ ಇರೋ ಜಾಗದಲ್ಲಿ ಬೇರೆ ಯಾವುದಾದರೂ ಸಣ್ಣ ಪುಟ್ಟ ವೆಹಿಕಲ್ ಗಳಿದ್ದಿದ್ರು ಬೈಕ್ ಇದ್ದಿದ್ರು ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಅವಘಡ ಆಗ್ತಾ ಇತ್ತು ಆದರೆ ಅದೃಷ್ಟ ಯಾರದ್ದು ಗೊತ್ತಿಲ್ಲ ಒಂದು ಅದೃಷ್ಟ ಅನ್ನೋದು ಇಲ್ಲಿ ಕಾಪಾಡಿದೆ ಕಾರಿನ ಮಾಲೀಕ ಒಂದು ದೂರು ನೀಡಿದ್ದಾರೆ ಅದನ್ನ ಆಧರಿಸಿ ಕ್ರಮವನ್ನ ಕೂಡ ಕೈಗೊಳ್ಳಬೇಕಾಗುತ್ತೆ ಆದರೆ ಇದು ಕಾಮಗಾರಿ ವಿಚಾರಕ್ಕೆ ಬರೋದಿಲ್ಲ ಆ ಸೇಫ್ಟಿ ವಿಚಾರಕ್ಕೆ ಬರುತ್ತೆ ನೀವು ಗಮನಿಸ್ತಾ ಇದಿರಲ್ಲ ಇದೇ ಬ್ಯಾರಿಕೇಡ್ ಟಚ್ ಆಗಿ ಈ ಕಾರು ಜಖಮಾಗಿರೋದು ಯಾವ ಮಟ್ಟದಲ್ಲಿ ಜಖಮಾಗಿದೆ ಎಷ್ಟರ ರಭಸದಲ್ಲಿ ಆ ಬ್ಯಾರಿಕೇಡ್ ಆ ಕಾರಿಗೆ ಗುದ್ದಿದೆ ಒಂದು ವೇಳೆ ಆ ಜಾಗದಲ್ಲಿ ಬೇರೆ ವಾಹನಗಳು ಇದ್ದಿದ್ರೆ ಏನಾಗುತ್ತಿತ್ತು ಅನ್ನುವಂತ ಎಲ್ಲ ಆಲೋಚನೆಗಳಿಗೆ ನಿಮ್ಮ ಕಣ್ಣೆದುರುಗಡೆ ಉತ್ತರ ಇದೆ ಆ ಕಾರಿನ ಹಿಂಭಾಗದ ಗ್ಲಾಸ್ ಒಡೆದೋಗಿದೆ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದೆ ಒಂದು ವೇಳೆ ಸ್ವಲ್ಪ ಒಂದು ಸೆಕೆಂಡ್ ಲೇಟ್ ಆಗಿದ್ದಿದ್ರು ಕೂಡ ಅತಿ ದೊಡ್ಡ ಅನಾಹುತ ಆಗುವ ಸಾಧ್ಯತೆಗಳಿತ್ತು ಮೆಟ್ರೋ ಕಾಮಗಾರಿ ನಡೆಯತಾ ಇರುವಂತ ಜಾಗದಲ್ಲಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಕಾರಣ ಗೊತ್ತಿಲ್ಲ